ನಮಸ್ಕಾರ ಎಲ್ಲರಿಗೂ. ಎ ಮಂಜುಳಾ ಗೌರಿ ಚಾನಲ್ಗೆಲ್ಲರಿಗೂ ಸುಸ್ವಾಗತ. ಇಂದು ನಾವು ಶ್ರೀ ಪ್ರಸನ್ನ ಪಾರ್ವತಿ ಸಮೇತ ಶ್ರೀ ಗವಿಗಂಗಾಧೇಶ್ವರ ಸ್ವಾಮಿಗೆ 1008 ಲೀಟರ್ ಹಾಲಿನ ಅಭಿಷೇಕ ಕಾರ್ಯಕ್ರಮ ಇದೆ. 108 ಬಿಂದಿಗಳಲ್ಲಿ ಹೆಣ್ಣು ಮಕ್ಕಳು ಹೊತ್ತು ತರುತ್ತಾರೆ. ಇದು ಕಾರ್ತಿಕ ಮಾಸದ 3ನೇ ಸೋಮವಾರ 14 ನವೆಂಬರ್ 2022 ಮಾಡಿದ್ದಾರೆ. ಪ್ರತಿ ವರ್ಷವೂ ಕಾರ್ತಿಕ ಮಾಸದ 3ನೇ ಸೋಮವಾರದಂದು ಶ್ರೀ ಗವಿಗಂಗಾಧೇಶ್ವರ ಸ್ವಾಮಿಗೆ 1008 ಲೀಟರ್ ಹಾಲಿನ ಅಭಿಷೇಕ ನಡೆಯುತ್ತದೆ. ಶ್ರೀ ಗವಿಗಂಗಾಧೇಶ್ವರ ಪಲ್ಲಕ್ಕಿ ಸಮಿತಿಯವರಿಂದ ಈ ಕಾರ್ಯಕ್ರಮವು ಪ್ರತಿ ವರ್ಷವೂ ನಡೆಯುತ್ತಿದೆ. ಇಲ್ಲಿ ಎಲ್ಲ ಹೆಣ್ಣು ಮಕ್ಕಳು ಹಾಗೂ ಒಂದು ಹುಡುಗಿಯು ಕೋಲಾಟವನ್ನು ಆಡುತ್ತಿದ್ದಾರೆ. ತುಂಬ ಚೆನ್ನಾಗಿ ಆಡ್ತಿದ್ದಾರೆ ನೋಡಿ. ಎಲ್ಲ ಬಿಂದಿಗಳಲ್ಲೂ ಹಾಲನ್ನು ತುಂಬಿಸಿ ಇಟ್ಟಿದ್ದಾರೆ. ಎಲ್ಲ ಹೆಂಗಸರು ಬಂದು ಕುಳಿತಿದ್ದಾರೆ. ಸೋ ಕಾರ್ತಿಕ ಮಾಸದ ಸೋಮವಾರ 12:30 ತನ್ನ ಬಿಂದಿಗೆಗಳನ್ನು ಹೆಂಗಸರು ಹೊತ್ತು ಮಂಗಳ ವಾದ್ಯದೊಂದಿಗೆ ಶ್ರೀ ಗವಿಗಂಗಾ ದೇವಸ್ಥಾನಕ್ಕೆ ಹೊತ್ತು ತರುತ್ತಾರೆ. ಈ ಕೊಡದ ಹಾಲನ್ನೇ ಸ್ವಾಮಿಗೆ ಅಭಿಷೇಕವನ್ನು ಮಾಡುತ್ತಾರೆ. ಎಲ್ಲ ಮಂಗಳ ವಾದ್ಯದೊಂದಿಗೆ ಶ್ರೀ ಗವಿಗಂಗಾಧೇಶ್ವರನ ಎದುರು ಪಾರ್ಕ್ ಇದೆಯಲ್ಲ, ಅವರು ಅಲ್ಲಿಗೆ ಬರುತ್ತಾರೆ. ಅಲ್ಲಿಂದ ಹೊರಟು ಶ್ರೀ ಗವಿಗಂಗಾಧೇಶ್ವರಕ್ಕೆ ಬರುತ್ತಾರೆ. ಶ್ರೀ ಗವಿಗಂಗಾಧೇಶ್ವರ ಗವಿಪುರ ಬೆಂಗಳೂರಿನಲ್ಲಿದೆ. ಎಲ್ಲ ಹೆಂಗಸರು ಮಕ್ಕಳು ತುಂಬ ಸಂಭ್ರಮದಿಂದ ಶ್ರೀ ಸ್ವಾಮಿಗೆ ಕೊಡದ ಇಲ್ಲಿರುವ ಹಾಲನ್ನು ಒತ್ತು ತರುತ್ತಿದ್ದಾರೆ. ಪಾರ್ಕ್ ಎದುರುಗಡೆ ಎಲ್ಲ ಇಕ್ಕಿರ್ತಾರೆ. ಎಲ್ಲ ಒಟ್ಟಿಗೆ ಸೇರಿ ಅದನ್ನು ದೇವಸ್ಥಾನಕ್ಕೆ ತಗೊಂಡು ಹೋಗ್ತಾರೆ. ಓಕೆ, ರೆಡಿ ರೆಡಿ. ಚೇತನ್ ಸರ್ ಶ್ರೀ ಗವಿಗಂಗಾಧೇಶ್ವರ ಸ್ವಾಮಿಗೆ ಕೊಡದಲ್ಲಿ ಹಾಲನ್ನು ಹೊತ್ತು ತರುತ್ತಿದ್ದಾರೆ. ಶ್ರೀ ಗವಿಗಂಗಾಧೇಶ್ವರ ಸ್ವಾಮಿಯ ಎದುರುಗಡೆ ಪಾರ್ಕ್ ಇದೆ. ಅಲ್ಲಿ ಒಂದು ಪುಟ್ಟ ಗಣಪತಿಯ ದೇವಸ್ಥಾನ ಇದೆ. ಅಲ್ಲಿಂದ ಎಲ್ಲ ಸುಮಂಗಲಿಯರು ಮಂಗಳ ವಾದ್ಯದೊಂದಿಗೆ ಹಾಲಿನ ಕೊಡವನ್ನು ಹೊತ್ತು
ಹೊತ್ತು ತರುತ್ತಿದ್ದಾರೆ ತಲೆ ಮೇಲೆ 1008 liter ಹಾಲು 108 ಕೊಡಗಳಲ್ಲಿ ಎಲ್ಲರೂ ಭಕ್ತಿಯಿಂದ ಬರುತ್ತಿದ್ದಾರೆ. ಎರಡನೇ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾಗಿರುವ ಶ್ರೀ ಗವಿಗಂಗಾಧರೇಶ್ವರ ಸ್ವಾಮಿಗೆ ಇಂದು ಕಾರ್ತಿಕ ಸೋಮವಾರದ 3ನೇ ಸೋಮವಾರದಂದು ಸ್ವಾಮಿಗೆ ಅಭಿಷೇಕ, ಹಾಲಿನ ಅಭಿಷೇಕ. ಇದನ್ನು ಶ್ರೀ ಗವಿಗಂಗಾಧರೇಶ್ವರ ಸ್ವಾಮಿಯ ಪಲ್ಲಕ್ಕಿ ಉತ್ಸವದ ಸಮಿತಿಯವರು ಏರ್ಪಾಡನ್ನು ಮಾಡಿರುತ್ತಾರೆ. ಇವರೇ ಈ ವಿಡಿಯೋನ ಮಾಡಿಕೊಂಡು ಬಂದಿರೋದು ಗಣೇಶ್ರಾವ್ ಅಂತ. ಎಲ್ಲರೂ ಸಾಲಿನಲ್ಲಿ ಸುಮಂಗಲಿಯರು ಕೊಡಗಳನ್ನು ಹೊತ್ತು ತರುತ್ತಿದ್ದಾರೆ ಸ್ವಾಮಿಗೆ ಅಭಿಷೇಕಕ್ಕಾಗಿ. ಬಂದಿರುವ ಎಲ್ಲ ಪ್ರಸಾದ ವಿನಿಯೋಗವಿದೆ. ಶ್ರೀ ಗವಿಗಂಗಾ ಸ್ವಾಮಿ ದೇವಸ್ಥಾನ ಉತ್ಸವ ಸಮಿತಿಯಿಂದ, ಪಲ್ಲಕ್ಕಿಯ ಉತ್ಸವ ಸಮಿತಿಯಿಂದ ಎಲ್ಲ ಭಕ್ತಾದಿಗಳಿಗೂ ಪ್ರಸಾದ ವ್ಯವಸ್ಥೆ ಇದೆ. ಮೂರನೇ ಕಾರ್ತಿಕ ಸೋಮವಾರ ಪ್ರತಿ ಸೋಮವಾರವು ಬೆಳಿಗ್ಗೆ ಹಾಗೂ ಸಂಜೆ ಎಲ್ಲ ಭಕ್ತಾದಿಗಳು ಪ್ರಸಾದ ಬೀರುತ್ತದೆ. ದೇವಸ್ಥಾನ ಉತ್ಸವ ಸಮಿತಿಯವರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇಷ್ಟುವರೆಗೂ ನಮ್ಮ ಚಾಲನ ಧನ್ಯವಾದಗಳು. ಎರಡನೇ ಭಾಗದಲ್ಲಿ ಶ್ರೀ ಸ್ವಾಮಿಯ ಅಭಿಷೇಕವನ್ನು